ಹಾಯ್ ಫ್ರೆಂಡ್ಸ್, ಎಂಚ ಎಲ್ಲರೂ ಮಾಡ್ತಿರಲ್ಲ, ಹೇಗಿದ್ದೀರಾ ಎಲ್ಲರೂ? ಇವತ್ತೆಂತ ಗೊತ್ತುಂಟ, ನಾವಿವತ್ತು ತೋಟಕ್ಕೆ ಬಂದಿದ್ದೇವೆ, ಈಗ ನಮ್ಮ ತೋಟದಲ್ಲಿದ್ದೇವೆ. ಈಗ ನಮಗೆ ತಿಮರೆ ಬೇಕಿತ್ತು, ಹಾಗೆ ನಾವು ತೋಟಕ್ಕೆ ಬಂದದ್ದು. ನಮ್ಮ ತೋಟದಲ್ಲಿ ನೋಡಿದೆವು ತಿಮರೆ ಇಲ್ಲ, ಹಾಗೆ ನಮ್ಮದು ಹತ್ತಿರದ ಒಂದು ತೋಟ ಉಂಟು, ಹಾಗೆ ಅಲ್ಲಿ ಹೋಗಿ ತಿಮರೆ ತಕೊಳ್ಳಿಕ್ಕೆ ಹೋಗುವ. ಈಗಲಿ ಇಲ್ಲಿ ಒಂದು ನೆಲನೆಲ್ಲಿ ಇದೆ. ಈಗಲಿ ದೊಡ್ಡದಾಗಿದೆ ನೆಲನೆಲ್ಲಿ ಇದು. ಈಗಲಿ ಇದರ ನೆಲ್ಲಿಕಾಯಿ ಆಗಿರ್ತದೆ ಸಣ್ಣ ಸಣ್ಣ. ಇದು ತುಂಬ ತಂಪು ಕುಡಿದ್ರೆ ಯಾಕೋದ್ರೆ ಇದು ಉರಿ ಮೂತ ಎಲ್ಲ ಇರ್ತದಲ್ಲ ಎಲ್ಲರೂ ಕೂಡ, ಅದು ತುಂಬ ಒಳ್ಳೇದು. ಇದು ನೆಲನೆಲ್ಲಿ ಚಿಕ್ಕ ಚಿಕ್ಕ ಕಾಯಿ ಉಂಟು ನೋಡಿ, ನೆಲ್ಲಿಕಾಯಿ ಆಗಿದೆ ನೋಡಿ ಇಲ್ಲಿ ಕೆಳಗೆ. ಇದು ಕಷಾಯ ಎಲ್ಲ ಮಾಡ್ತಾರೆ ಉರಿ ಮೂತ್ರಕ್ಕೆಲ್ಲ, ತುಂಬ ಒಳ್ಳೇದು ಇದು. ನೋಡಿ ಅಲ್ಲಿ ಅಲ್ಲಿ ಅಡಿಕೆ ಗಿಡ ಕಾಣ್ತದಲ್ಲ, ಅದ್ರಲ್ಲಿ ನೋಡಿ ಎಂತದು ಆಗಿದೆ ನೋಡಿ, ಅಂತ ಗೂಡು ಕಟ್ಟಿದಾಗೆ. ಅದು ಗೂಡಲ್ಲ ಎಂತದಾಗಿ, ಇದು ಹುಲ್ಲು ತರ ಅಂತದ್ದು, ಏನೋ ಹುಲ್ಲು ಹೋಗಿದೆ ಅದರಲ್ಲಿ. ಈಗ ನೋಡಿ ತಿಮರೆಲ್ಲ ತೆಗ್ದಾಗಿದೆ, ಇದು ಇಷ್ಟು ಸಿಕ್ಕಿದೆ. ಇನ್ನು ಸಿಕ್ತು ನಮಗೆ, ಅಂದರೆ ಸ್ವಲ್ಪ ಬೇಕಾದ್ದು ಚಟ್ನಿ, ಹಾಗೆ ಸ್ವಲ್ಪ ಮಾಡಿ ತೋರಿಸುವ ಅಂತೇಳಿ ನೋಡಿ ಇಷ್ಟು ತಗೊಂಡಿದ್ದೇವೆ. ಈಗ ನಾವು ನಮ್ಮ ತೋಟದಲ್ಲಿದ್ದೇವೆ. ಇಲ್ಲಿ ನೋಡಿ ಇದು ಒಂದು ಕಬ್ಬಿನದ್ದು ಪೈಪ್, ಇದು ಇಷ್ಟು ಉದುಂಟು ನೋಡಿ, ಕೆಳಗಿನಿಂದ ಮೇಲೆ ತನಕ ಉಂಟು. ಇದರೊಳಗೆ ಜೇನುತುಪ್ಪ ಉಂಟು, ಆದರೆ ಇದು ನಮಗೆ ತೆಗಿಲಿಕ್ಕೆ ಆಗುದಿಲ್ಲ ನೋಡಿ. ಇಲ್ಲಿ ನೋಡಿ ಗೂಡಿನ ಒಳಗಿಂದ ಹೋಗುದು, ನಿಮಗೆ ಸೌಂಡ್ ಕೇಳ್ಬೋದು. ಇದರೊಳಗೆ ಜೇನು ನೊಣ ತುಂಬ ಉಂಟು ನೋಡಿ, ಒಂದೊಂದೇ ಹಾರಿ ಬರ್ತಾ ಉಂಟು. ಆದರೆ ಅದು ನಮಗೆ ತೆಗಿಲಿಕ್ಕೆ ಆಗುದಿಲ್ಲ, ಯಾಕೆಂತ ಹೇಳಿದ್ರೆ ಅದು ಕಬ್ಬಿಣದಲ್ಲ, ಅದರೊಳಗೆ ತುಂಬ ಉಂಟು. ಹೇಗೆ ತೆಗೆಯುವುದು ಅಂತ ಗೊತ್ತಿಲ್ಲ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಆಯ್ತಾ, ಅದನ್ನು ಹೇಗೆ ಕಬ್ಬಿಣದನ್ನು ಒಳಗಿರೋ ಜೇನುತುಪ್ಪವನ್ನು ಹೇಗೆ ತೆಗಿಬೋದು ಅಂತೇಳಿ. ನಮಗೆ ಅದು ತೆಗಿಲಿಕ್ಕೆ ಆಗುದಿಲ್ಲ, ಯಾಕೆಂದರೆ ಇದು ಕಬ್ಬಿಣದ ಆದಿ ಹಾಗೆ ತುಂಬ ವರ್ಷ ಇದ್ದಿದ್ದು, ಅವತ್ತಿನಿಂದಲೇ ಉಂಟು, ಈಗ ಕೂಡ ತುಂಬ ಆಗಿದೆ ನೋಡಿ. ಅಲ್ಲಿ ಹೋಗ್ಲಿಕ್ಕೆಲ್ಲ ಜಾಗ ನೋಡಿ, ಇಲ್ಲಿ ಹೋಗ್ಲಿಕ್ಕೆ ಜಾಗ. ಅದನ್ನು ತುಳುವಿನಲ್ಲಿ ಮೊಜಂಟಿ ಅಂತ ಹೇಳ್ತಾರೆ. ಇದು ಕಬ್ಬಿಣದ್ದು ರಾಡ್ ಉಂಟಲ್ಲ, ರಾಡ್ ಟೈಪಲ್ಲಿ, ಅದನ್ನು ಹೇಗೆ ಕಟ್ ಮಾಡ್ಬೋದು ಅಂತ ನಿಮಗೆ ಐಡಿಯಾ ಗೊತ್ತಿದ್ರೆ ಹೇಳಿ. ನಮಗೆ ಅದು ಸರಿ ಅಂತ ಅನಿಸಿದ್ರೆ ನಾವು ನಿಮಗೆ ಅದನ್ನು ಕಟ್ ಮಾಡಿ ತೋರಿಸ್ತೇವೆ. ಈಗ ಮತ್ತೆ ತೆಗಿಲಿಕ್ಕೆ ಆಗುದಿಲ್ಲ ನಮಗೆ, ಅದು ಹೇಗೆ ಮತ್ತೆ ಕಟ್ ಮಾಡೋದು ಗೊತ್ತಾಗುದಿಲ್ಲ, ಅದರೊಳಗೆ ತುಂಬಾ ಜೇನು ನೊಣಗಳೆಲ್ಲ ಉಂಟಲ್ಲ ಹಾಗೆ. ಇದು ಇಲ್ಲಿಂದ ಕಟ್ ಮಾಡ್ಬೋದಂತ, ಹೀಗೆ ಪೈಪ್ ಮನೆಗೆ ಕಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿದೆ, ಕಟ್ ಮಾಡಿ ತೆಗಿಬಹುದಂತ ಒಳಗೆ. ಹೌದು, ಇಲ್ಲೆಲ್ಲ ಕಟ್ ಮಾಡ್ಬೋದು, ಅದು ಹೇಗೆ ಕಟ್ ಮಾಡೋದು ಸಣ್ಣ ಪೀಸ್ ಮಾಡಿ ಇದನ್ನು ತೆಗಿಬೇಕು ಅಷ್ಟೇ, ಪೈಪ್ ಅನ್ನೆ ಹೀಗೆ. ತುಂಬಾ ನೊಣ ಉಂಟು ಅದರೊಳಗೆ, ಅಷ್ಟು ಕೂಗುದು ಕೇಳ್ತಾ ಉಂಟು. 3 ವರ್ಷ ಆಯ್ತು, 3 ಅಲ್ಲ 5 ವರ್ಷ ಆಯ್ತು ಅದಕ್ಕೆ. 5 ವರ್ಷ ಆಗಿದೆ, ಅದು ಈಗ ಸಹ ಹಾಗೇನೆ ಉಂಟು. ನಮ್ಗೆ ತೆಗಿಲಿಕ್ಕೆ ಆಗದೆ ನಾವು ಹಾಗೆ ಇಟ್ಟಿದ್ದೇವೆ, ತೆಗಿಲಿಲ್ಲ. ಇದು ತೋಟದ ಭತ್ತ ಅಂಗ್ಲ, ಒಂದು ತಿಮಾರ ಪತ ಭತ್ತ ಜಾಸ್ತಿ ಇಜ್ಜಿ ಈತ ಭತ್ತ ಭತ್ತ ಈತ ಚಟ್ನಿ ಅನ್ಪರೈತೆ ನೋಡಿ. ಈಗ ನಾವು ತಂದಿದ್ದೇವೆ ತೋಟದಿಂದ, ಈಗ ಬಂದದಷ್ಟೇ. ಇವತ್ತು ನಿಮ್ಗೆ ನಾವು ಸುಲಭವಾದ ಚಟ್ನಿ ಮಾಡೋದನ್ನು, ತಿಮರೆದ್ದು ಚಟ್ನಿ, ಒಂದು ಲೆಗದ್ದು ಚಟ್ನಿಯನ್ನು ಮಾಡೋದು ನಿಮ್ಗೆ ತೋರಿಸ್ತೇವೆ ಹೇಗೆ ಅಂತೇಳಿ. ಅಮ್ಮ ನಿಮ್ಗೆ ಹೇಳಿಕೊಡ್ತಾರೆ. ಈಗ ಇದು ಎಲೆ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ನೋಡಿ. ಅದು ಬೇರೆಲ್ಲ ತೆಗೆದು ಮಣ್ಣನ್ನೆಲ್ಲ ತೆಗಿಬೇಕು. ಮಣ್ಣು ಇದೆ ಇದರಲ್ಲಿ, ಮಣ್ಣನ್ನು ತೆಗಿಬೇಕು. ಈಗ ತಿಮರೆ ಒಂದೆಲಗ ಚಟ್ನಿ ಮಾಡ್ಲಿಕ್ಕೆ ಇದನ್ನು ಕ್ಲೀನ್ ಮಾಡಬೇಕು. ಸ್ವಲ್ಪ ಮಣ್ಣೆಲ್ಲ ಇರ್ತದೆ, ಮಣ್ಣೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ
ಬೇರೆ ಬೇರೆಲ್ಲ ತೆಗೆದು ಕಾಂಡವನ್ನೆಲ್ಲ ಹಾಕಬೇಕು ಚಟ್ನಿಗೆ ಹೀಗೆ ಮಡಿ ಹಾಕೋದು ಇನ್ನು ಚೆನ್ನಾಗಿ ತೊಳಿಬೇಕು ನೀರು ಹಾಕಿ ಮಾತ ಕ್ಲೀನ್ ಮಂತಾಂಡೆ ನಾನು ನಿನ್ನೆ ದೆಕ್ಕೋಡು ಸೋಕ್ರೆ ದೆಕ್ಕೋಡು ಮಣ್ಣು ಮಂತೊಂಡು ದೆಕ್ಕದು ಚಟ್ನಿ ಅನ್ಪಾರ ಇದೆ ವೇಸ್ಟ್ ಒಂತೇಪ್ರೆ ಮಾತ ಕ್ಲೀನ್ ಮಂತ್ ದೆತ್ತಂಗಲ ಇದೆ ತಂಪು ತಿಂದಿನ ಅರೆಗಾಡು ಅಯ್ಕೆಂಗಲ ತೋಟ್ರ ಪತ್ತಂ ಬರ್ತೇನೆ ಪೊತ್ತು ಈಗೆಲ್ಲ ತೆಗ್ದಾಗಿದೆ ಇದು ವೇಸ್ಟ್ ನೋಡಿ ಇದಿಲ್ಲ ಇನ್ನು ತಿಮರೆಯನ್ನು ತೊಳೆಯೋದು ತೊಳೆದಾದ್ಮೇಲೆ ನಿಮಗೆ ತೋರಿಸ್ತೇವೆ ಅಮ್ಮ ಈಗ ಅದು ತಿಮರೆಯನ್ನು ತೊಳಿಲಿಕ್ಕೆ ಹೋಗಿದ್ದಾರೆ ಹಾಗೆ ಗಾಂಧರಿ ಮೆಣಸು ಬೇಕಿತ್ತು ಚಟ್ನಿ ಮಾಡಲಿಕ್ಕೆ ಇಲ್ಲಿ ನೋಡಿ ಈಗ ನಾನು ಗಾಂಧರಿ ಮೆಣಸು ತೆಗೆಯುತ್ತಿದ್ದೇನೆ ಇಂತದ್ದು ಸ್ವಲ್ಪ ಮೆಣಸು ಬೇಕು ಈಗ ಚಟ್ನಿ ಮಾಡೋದು ಈ ಒಂದಲಗ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಂದೆ ನಾನು ಈ ಕಡಿವೆ ಕಲ್ಲನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ಮೊದಲೇ ಈ ಸೊಪ್ಪನಿಗೆ ಹಾಕಬೇಕು ಒಂದಲಗ ಸೊಪ್ಪಿದು ತಿಮರೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ವಲ್ಪ ಅನ್ನ ಆಗಿದೆ ಸೊಪ್ಪು ಮತ್ತೆ ಒಂದು ಅರ್ಧ ಈರುಳ್ಳಿ ಎರಡು ಬೆಳ್ಳುಳ್ಳಿ ಹುಣಸೆ ಹುಳಿ ಸ್ವಲ್ಪ ಒಂದು ಇಂಚು ಶುಂಠಿ ಇದು ತೆಂಗಿನ ತುರಿ ಸ್ವಲ್ಪ ತಗೊಂಡಿದ್ದೇನೆ ನಾನು ಜಾಸ್ತಿ ಬಗ್ಗೆ ಜಾಸ್ತಿ ಹಾಕ್ಬೋದು ಇದು ಮೆಣಸು ಗಿಡ್ಡ ಮೆಣಸು ಇದು ಇದು ತುಂಬ ಖಾರ ಇದೆ ಇದು ಹತ್ತು ಹಾಕ್ತಿದ್ದೇನೆ ನಾನು ಈಗ ಸ್ವಲ್ಪ ಉಪ್ಪು ಹಾಕಬೇಕು ದೆನ್ ಇದೆ ಕಡೆ ಹೊಡು ಬೇದೆ ಬೇದೆ ರೀತಿಯಲ್ಲಿ ಮನ್ಪೋರು ವಾ ರೀತಿಲ್ಲ ಮನ್ಪೋಲ್ಲ ಹೆಂಗೆ ಕ್ಲೆಂಚನ ಅನ್ಪನೆ ದೆನ್ನಿತ ಸೋಕ್ಲೆ ಕಡೆ ಹೊಡು ಚೆನ್ನ ಈ ತಿಮರೆಯನ್ನು ಕಡಿಯುವಾಗ ಇದಕ್ಕೆ ನೀರು ಹಾಕಬೇಕು ಬೇಕಾದರೆ ಮಾತ್ರ ನಾನೀಗ ನೀರು ಹಾಕ್ತಾ ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಕಡಿತಾ ಇದ್ದೇನೆ ಮತ್ತು ಬೇಕಾದರೆ ಸ್ವಲ್ಪ ನೀರಾಗಿ ಕಡಿದ್ರೆ ಆಯಿತು ಅಮ್ಮ ಈಗ ಕಡಿತಾ ಇದ್ದಾರೆ ಅಷ್ಟೇ ಹಾಗೆ ನಾನು ಅಷ್ಟರೊಳಗೆ ನಾನು ಕೆಲವ್ರದ್ದು ಹೆಸರು ಹೇಳ್ತೇನೆ ಬೇಗ ಹೇಳಿ ಮುಗಿಸ್ತೇನೆ ಹರ್ಷ ಹರ್ಷ ಶ್ವೇತ ಶ್ವೇತ ಫ್ರಮ್ ಕೂರ್ ಶಾಲಿನಿ ಡಿಸೋಜ್ ಅವರ ಮಗ ಸ್ವೀಟನ್ ವರ್ಷಿಣಿ ರಕ್ಷಿತ ಕೋಟಿನವರ ಮಗಳು ಆದ್ಯ ಮಮತ ಪಿ ಎಸ್ ಅವರ ಮಗ ಗೋಕುಲ್ ಮುಫಿದ ಮುಪ್ಪಿ ಅತುಲ್ ಕೆ ರೋಹಿಣಿ ರಮೇಶ್ ಗೀತಾ ಬಜ್ಪೆ ಇವರೆಲ್ಲರಿಗೂ ನಮ್ಮ ಇಬ್ಬರ ಕಡೆಯಿಂದ ನಮ್ಮ ಚಾನೆಲ್ ಕಡೆಯಿಂದ ಹಾಯ್ ಮತ್ತೆ ಅನುಶ್ರೀ ಅವರ ಬರ್ಡೇ ಅಂತೆ ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಅನುಶ್ರೀ ಅವರಿಗೆ ಆಯಿತು ಇವತ್ತು ನಾನು ಸ್ವಲ್ಪ ಹೆಸರು ಬರ್ಕೊಂಡದ್ದು ಯಾರು ಕೂಡ ಬೇಸರ ಮಾಡಬೇಡಿ ನಿಮ್ಮ ಹೆಸರನ್ನೆಲ್ಲ ಹೇಳಿಲ್ಲ ಹಾಯ್ ಹೇಳಿಲ್ಲ ಅಂತೇಳಿ ಎಲ್ಲರ ಹೆಸರನ್ನು ನಾನು ಬರ್ಕೊಂಡು ಹೇಳ್ತೇನೆ ಒಂದೊಂದು ಮುಂದಿನ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇವೆ ನಾವು ಹಾಗೆ ಇವತ್ತು ಯಾರ್ದು ಹೆಸರು ಹೇಳಿಲ್ಲ ಅಂತ ಯಾರು ಕೂಡ ಬೇಸರ ಮಾಡಬೇಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಅಂದೆಂದು ಆಂಡೆ ಚಟ್ನಿ ಕಡೆದ ಸಣ್ಣ ಆತನೆ ಅದಕ್ಕೆ ನೀರು ಮೈತಿ ಜಾ ನೀರು ಮೈತಿ ನಾವು ನೀರು ನೀರು ಹಾಕೋಣ ಚಟ್ನಿ ನೀರು ಮಾ ನೀರು ಪಾಡಂದೆ ಕಡೆತೇನೆ ನಾನು ದೆಪ್ಪನೇನೆ ಇದಕ್ಕೆ ಈಗ ಈಗ ಚಟ್ನಿ ರೆಡಿ ಆಗಿದೆ ಅದಕ್ಕೆ ನೀರೆಂತ ಹಾಕ್ಲಿಲ್ಲ ಹೀಗೇನೆ ಅವರದನ್ನು ಕಡ್ದಿದ್ದಾರೆ ನಿಮ್ಗೆ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಕಡಿಬಹುದು ನಮಗೆ ಅದು ಇಷ್ಟು ಗಟ್ಟಿ ಗಟ್ಟಿ ಚಟ್ನಿ ಬೇಕಿತ್ತು ಹಾಗೆ ಹೀಗೆ ಮಾಡಿದ್ದು ನಿಮ್ಗೆ ಬೇಕಿದ್ರೆ ನೀರು ಹಾಕಿ ಕಡೀರಿ ನೀವು ನೋಡಿ ಈಗ ಅಮ್ಮ ತೆಗೆದಿದ್ದಾರೆ ತಿಮಾರು ಚಟ್ನಿ ರೆಡಿ ಆತಂದೆ ಎಡ್ಡೆಂಡು ಸೋಕೊಂಡು ಎಡ್ಡೆ ಹಾಕೊಂಡು ಪಂಡ ಗಂಜಿ ಗಂಜಿಗೆ ಮಂತ ಮಸ್ತ್ ಎಡ್ಡೆ ಹಾಕೊಂಡು ಜೋಕ್ಲೆ ಕೊರಂಡ ಬೊಕ್ಕ ಜೋಕ್ಲೆ ಮಂತ ಎಡ್ಡೆಂದು ಕೊರಂಡ ಇಲ್ಲೇ ಜೋಕ್ಲೆ ಬೊಕ್ಕ ಅದ ತಪ್ಪು ತಪ್ಪುನು ಕೊರೋಡಿಗೆ ಇಲ್ಲೇ ಜೋಕ್ಲೆಗೆ ಎಡ್ಡೆಗೆ ಜೋಕ್ ತಿನ್ಪೂಜೆ ಆಂಡ ನಮ್ಮ ಕೊರೋಡಾಕ್ಲೆಗೆ ಕೊರಂಡ ಜ್ಞಾಪಕ ಶಕ್ತಿ ಮಂತ ಹೆಚ್ಚ ಬರ್ಕೊಂಡು ಮಣ್ಪೇರೆ ಅಂದನ್ನು ಕೊರಂಡ ಅಂದೇನೆ ನಿಕ್ಲ ಅವರ ಟೈಮ್ ಅನ್ಪ್ಲೆ ಇತ್ತಾರೆ ಇದು ತಿಕ್ಕುಜಿವಲ್ಲ ತಿಮಾರೆ ಮಾತಕ್ಕೆ ಲಿಜ್ಜಿ ಎಂಗ್ಲ ಒಂತೆ ಇತ್ತೀನಿ ಎಂಗ್ಲ ತೊಡ್ರಾತು ಬುಕ್ಕೊಂಜ್ ಎಂಗ್ಲ ಮುಟ್ಟ ತೊಡ್ರ ಇತ್ತೀನಿ ಆಯ್ನ ಎಂಕ್ಲ ಐತೆ ಪಾತ ಬರ್ತೀನಿ ಅವಳ ಹೆಜ್ಜೆ ಮುಗಿತೀನಿ ಮಾ ಅಂತ ಕೊಂಡೋಗೋದು ಈಗ ತಿಮರೆ ಚಟ್ನಿ ರೆಡಿ ಆಗಿದೆ ಇದು ತುಂಬ ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೆಯದು ಯಾರಿಗೆಲ್ಲ ಸ್ಕೂಲಿಗೆಲ್ಲ ಹೋಗ್ತಾರಲ್ಲ ಅವರಿಗೆ ತುಂಬ ಒಳ್ಳೆಯದು ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ತದೆ ಅವರು ಇದನ್ನು ತಿಂದ್ರೆಲ್ಲ ಮತ್ತೆ ನಮಗೂ ಕೂಡ ಇದು ಒಳ್ಳೆಯದು ಇದು ಗಂಜಿ ಜೊತೆ ಊಟ ಮಾಡಿದರೆ ತುಂಬ ಟೇಸ್ಟ್ ಆಗಿರ್ತದೆ
गंजी इरबेकु मत्ते ई चटनी उप्पिनकायि इरबेकु तुंबा टेस्ट आगिर्तदे तुंबा सुलभ अल्ल ई चटनी नीवु कूड माडि मनेयल्लि ओम्मे ट्रई माडि तिमरे ई तर सिक्किद्रे ಮತ್ತೆ ನೀವು ಮತ್ತೆ ಹೇಳಿ ಅದು ನಾನು ಹೇಳಿದಲ್ಲ ಆಗ ತೋರಿಸಿದ್ದಲ್ಲ ಜೇನುಗೂಡನ್ನು ಹೇಗೆ ತೆಗಿಬಹುದು ಅಂತ ಐಡಿಯಾ ಗೊತ್ತಿದ್ದವರು ಹೇಳಿ ಮತ್ತೆ ಇವತ್ತು ನಾನು ಚಟ್ನಿ ತಿನ್ನುವುದಿಲ್ಲ ಮತ್ತೆ ಯಾಕೆಂದ್ರೆ ನಿಮ್ಮನೆಲ್ಲ ಬಿಟ್ಟು ತಿನ್ನಲಿಕ್ಕೆ ನನಗೆ ಮನಸ್ಸಿಲ್ಲ ಅದಕ್ಕೆ ನಾನು ತಿನ್ನುವುದಿಲ್ಲ ನಾನ್ ವೆಜ್ ಇದ್ರೆ ಮಾತ್ರ ನಾನು ತಿನ್ನುವುದು ಹಾಗೆ ಇವತ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮಗೆ ನಿಮ್ಮ ಜೊತೆ ನಾಳೆ ಮಾತಾಡಲಿಕ್ಕೆ ಸಿಗ್ತೇವೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ